ಸಕ್ಕರೆ ಜಿಲ್ಲೆ ಮಂಡ್ಯದಲ್ಲಿ ಚುನಾವಣೆಗೂ ಮುನ್ನವೇ ರಾಜಕೀಯ ಅಖಾಡ ರಂಗೇರ್ತಾ ಇದೆ. ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನ ಗಳಿಸಲು ಕಾಂಗ್ರೆಸ್ ಪಕ್ಷ ಭರದ ಸಿದ್ಧತೆ ನಡೆಸ್ತಾ ಇದ್ದು, ಕೆಆರ್ಪೇಟೆಯಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಮನೆ ಮನೆಗೆ ಎಂಬ ಹೆಸರಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನ ನಡೆಸಿತ್ತು. ನಾಗಮಂಗಲದ ಜೆಡಿಎಸ್ ರೆಬೆಲ್ ಶಾಸಕ ಚೆಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಮುಂದಾಗಿದೆ. ಪಕ್ಷ ಸಂಘಟನೆ ಹೊಣೆ ಹೊತ್ತಿರುವ ಶಾಸಕ ಚೆಲುವರಾಯ ಸ್ವಾಮಿ ತನ್ನ ಆಪ್ತ ಜಮೀರ್ ಅಹಮದ್ ರೊಂದಿಗೆ ಪಟ್ಟಣದ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು. ಈ ವೇಳೆ ಮಾತನಾಡಿದ ಚೆಲುವರಾಯ ಸ್ವಾಮಿ, ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಲಾಗುತ್ತದೆ. ನಮ್ಮಲ್ಲಿ ಯಾವುದೇ ಒಡಕಿಲ್ಲ, ಎಲ್ಲರೂ ಒಗ್ಗಟ್ಟಾಗಿರುವುದಾಗಿ ತಿಳಿಸಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಪಡೆಯಲಿದೆ ಎಂದರು. ಟಿಕೆಟ್ ವಿಚಾರ ಸ್ಪಷ್ಟವಾಗಿ ಹೇಳಿದೆ, ಪಕ್ಷ ತೀರ್ಮಾನ ಮಾಡಿದೆ ಬಿಡ್ರಿ, ಈಗ ಟಿಕೆಟ್ ತಪ್ಪು ತಿಳ್ಕೊಳ್ಳದೆ ಹೇಳ್ತೀನಿ. ಇಲ್ಲ, ಯಾರು ಹೊರಗಡೆ ಮಾತಾಡ್ತಾರೆ ಅವ್ರು ಯಾರು ಟಿಕೆಟ್ ಡಿಸೈಡ್ ಮಾಡಲ್ಲ. ಆಮೇಲೆ ಚೆಲುವರಾಯ ಸ್ವಾಮಿ, ಜಮೀರು, ಬಾಲು, ಬಾಬು ಅವ್ರು ಯಾರೇನು ಆ ಮಟ್ಟದ ವ್ಯಕ್ತಿತ್ವನ ಹಾಳು ಮಾಡ್ಕೊಂಡಿರ್ತಕ್ಕಂಥವ್ರು ಯಾರೂ ಇಲ್ಲ. ಟಿಕೆಟನ್ನು ಪಕ್ಷ ತೀರ್ಮಾನ ಮಾಡುತ್ತೆ, ನಾವು ಗೌರವಯುತವಾಗಿ ನಡೆಸ್ಕೋತಾ ಇದೆ ಪಕ್ಷ. ಅಟ್ಟಕ್ಕೆ ಬಿಟ್ಬಿಡಿ, ಅದನ್ನು ಏನಾರ ಮಾಡಲಿ ಬಿಡ್ರಿ, ಆಂತರಿಕ ವರದಿ ಮಾಡಿಸ್ಲಿ, ರಿಪೋರ್ಟ್ ಮಾಡಿಸ್ಲಿ, ಇದು ಮಾಡಲಿ, ಅದೆಲ್ಲ ಪಕ್ಷದ ಗೆಲುವಿಗೆ ಏನು ಮಾಡಬೇಕು ಅದೆಲ್ಲವೂ ಪಕ್ಷ ಮಾಡುತ್ತೆ. ಸರ್ಕಾರ ಇದೆ, ಮುನ್ನೆಚ್ಚರಿಕೆ ಎಲ್ಲ ಕ್ರಮ ತಗೊಳುತ್ತೆ, ಅದು ಆಗುತ್ತೆ, ಅದು ಬಿಟ್ಬಿಡಿ, ಎಲ್ಲವೂ ಆಗುತ್ತೆ. ಆತ್ಮವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಬೇಕು, ಯಾವುದೂ ತೊಂದರೆ ಇಲ್ಲ. ನಮಗೇನು ಆ ಥರದ ಅನುಮಾನ ಇಲ್ಲ, ನಮಗೆ ಆತ್ಮವಿಶ್ವಾಸ ಇದೆ. ಪಟ್ಟಣದ ಖಾಸಿಂ ಖಾನ್ ಸಮುದಾಯ ಭವನದ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಮೀರ್ ಅಹಮದ್ ಉದ್ಘಾಟಿಸಿದ್ರು. ಇದೇ ವೇಳೆ ಜೆಡಿಎಸ್ ಪಕ್ಷದ ಹಲವು ಕಾರ್ಯಕರ್ತರು ಮತ್ತು ಮುಖಂಡ ಚೆಲುವರಾಯ ಸ್ವಾಮಿ ಮತ್ತು ಜಮೀರ್ ಅಹಮದ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ್ರು. ಈ ವೇಳೆ ವೇದಿಕೆಯಲ್ಲಿ ಮಾತನಾಡಿದ ಶಾಸಕ ಜಮೀರ್ ಅಹಮದ್, ಜೆಡಿಎಸ್ ಪಕ್ಷದ ಹೊರಬಂದ 7 ಜನರಿಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಟಿಕೆಟ್ ಖಚಿತಪಡಿಸಿದ್ದಾರೆ. ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಪಕ್ಷದ ಕಾರ್ಯಕರ್ತನಾಗಿ ಅಲ್ಲೇ ಇರ್ತೀನಿ, ಸತ್ರು ಜೆಡಿಎಸ್ಗೆ ಹೋಗಲ್ಲ ಅಂದ್ರು. ನನ್ನ ಬೈ ಚಾನ್ಸ್ ನನ್ನ ಟೇ ಕೊಡ್ತಾರ ವಿಶ್ವಾಸ. ರಾಹುಲ್ ಗಾಂಧಿ ಅವ್ರು ಮಾತು ಕೊಟ್ಟವ್ರೆ, ಮಾನ್ಯ ಸಿದ್ದರಾಮಯ್ಯಜಿ ಮಾತು ಕೊಟ್ಟವ್ರೆ, ಮಾನ್ಯ ಪರಮೇಶ್ವರು ಮಾತು ಕೊಟ್ಟರೆ, ಹಂಗೂ ಟಿಕೆಟ್ ತಪ್ಪಂತ ತಿಳ್ಕೊಳ್ಳಿ, ನಾನು ಜನತಾದಲ್ಲ ಬರೋಕ್ಕೆ ವಾಪಸ್ ಪ್ರಶ್ನೆನೇ ಬರಲ್ಲ. ಏನಕ್ಕಂದರೆ ನನ್ನ ಸಮಾಜಕ್ಕೋಸ್ಕರ ನಾನು ಯಾವ ಪಕ್ಷಕ್ಕೆ ಹೋಗಲ್ಲ, ನಾನು ಯಾವ ಪಕ್ಷಕ್ಕೆ ಹೋಗಲ್ಲ. ನಾನು ಈ ನಾನು ಟಿಕೆಟ್ ಕೊಟ್ಟಿಲ್ಲ ಅಂದರೂ ಕಾಂಗ್ರೆಸ್ಗೋಸ್ಕರ ಪ್ರಚಾರ ಮಾಡ್ತೀನಿ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಸಕ್ಕರೆ ಜಿಲ್ಲೆಯಲ್ಲಿ ಹಿಡಿತ ಸಾಧಿಸಲು ನಾಯಕತ್ವದ ಚುಕ್ಕಾಣಿಯನ್ನ ಚೆಲುವರಾಯ ಸ್ವಾಮಿಗೆ ವಹಿಸಿದ್ದು ಜನಮನ್ನಣೆ ಗಳಿಸುವಂತಹ ಉತ್ಸಾಹದಲ್ಲಿದೆ. ಕ್ಯಾಮರಾ ಪರ್ಸನ್ ರವಿನಂದನ್ ಜೊತೆ ಯತೀಶ್ ಬಾಬು, ಸುದ್ದಿ ಟಿವಿ, ಮಂಡ್ಯ.